ಪೌರುಷ ಮತ್ತು ಉತ್ತರಾಯಣ ನನ್ನ ಎರಡು ಹೊಸ ನಾಟಕಗಳ ಸಂಯುಕ್ತ ಸಂಪುಟ. ಈ ಎರಡು ನಾಟಕಗಳನ್ನು ಮಿತ್ರರಾದಂತಹ ಪರಶೋಕ್ನವರು ತಮ್ಮ ಸ್ನೇಹ ಬುಕ್ ಹೌಸ್ ಮೂಲಕ ಹೊರತರ್ತಾ ಇದ್ದಾರೆ. ಈ ಎರಡು ನಾಟಕಗಳು ಕೂಡ ಮೂಲತಃ ಬೇರೆ ಪ್ರಕಾರದಿಂದ ನಾಟಕ ಪ್ರಕಾರಕ್ಕೆ ಪರಿವರ್ತಿತವಾಗಿರುವಂತಹ ಕೃತಿಗಳು. ಪೌರುಷ ಕೃತಿಗೆ ಆಧಾರ ಮತ್ತು ಹಿನ್ನೆಲೆ ಕುಮಾರವ್ಯಾಸನ ಭಾರತ, ಅದರಲ್ಲಿ ಬರುವಂಥ ಎರಡು ಪ್ರಸಂಗಗಳು ಕಿರಾತ ಅರ್ಜುನೀಯ ಮತ್ತು ಅರ್ಜುನ ಊರ್ವಶಿ ಪ್ರಸಂಗ. ಆ ಎರಡು ಪ್ರಸಂಗಗಳನ್ನು ಇಟ್ಕೊಂಡು ನಿಜವಾದ ಪೌರುಷ ಯಾವುದು ಅನ್ನುವುದನ್ನು ತುಲನೆ ಮಾಡುವ ಪ್ರಯತ್ನವನ್ನು ಈ ನಾಟಕ ಮಾಡ್ತಾ ಇದೆ. ಶಿವನನ್ನು ಸೋಲಿಸಿದ ಅರ್ಜುನ, ಅದು ಪೌರುಷವೋ? ಊರ್ವಶಿಯನ್ನು ಗೆದ್ದ ಅರ್ಜುನ, ಅದು ಪೌರುಷವೋ? ನಿಜವಾದ ಪೌರುಷ ಯಾವುದು? ಕೊನೆಗೆ ಈ ಸವಾಲನ್ನು ದ್ರೌಪದಿ ಉತ್ತರಿಸ್ತಾಳೆ, ನಿಜವಾದ ಸವಾಲು ಊರ್ವಶಿಯನ್ನು ಗೆದ್ದದ್ದು ಅಂತ ಹೇಳಿ. ಹೀಗೆ ಪೌರುಷದ ವ್ಯಾಖ್ಯೆಯನ್ನು ಹೊಸ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಕುಮಾರವ್ಯಾಸನ ಎರಡು ಕಥಾಪ್ರಸಂಗಗಳನ್ನಿಟ್ಟುಕೊಂಡು ಪೌರುಷ ನಾಟಕದಲ್ಲಿ ನಾನು ಮಾಡಿದ್ದೆ. ಹಾಗಾಗಿ ಹಳೆಯ ಕಾವ್ಯವೊಂದರ ಕಥೆಯ ನಾಟಕ ರೂಪವಾಗಿ, ಹೊಸ ಅವತರಣವಾಗಿ, ಪುನರ್ಭವವಾಗಿ ಈ ನಾಟಕ ಪೌರುಷ ಕಾಣಿಸಿಕೊಡ್ತಾಯಿದೆ. ಇನ್ನು ಎರಡನೇ ನಾಟಕ ಉತ್ತರಾಯಣ ನನ್ನ ತುಂಬ ಪ್ರಸಿದ್ಧವಾದ ಉತ್ತರಾಯಣ ಕವಿತೆಯನ್ನು ಆಧರಿಸಿ ಅನೇಕ ಸ್ನೇಹಿತರ ಕೋರಿಕೆ ಮೇರೆಗೆ ನಾನು ನಿರ್ಮಿಸಿದಂಥ ಹೊಸ ನಾಟಕ ಉತ್ತರಾಯಣ. ನನ್ನ ಶ್ರೀಮತಿ ತೀರಿಕೊಂಡಾಗ ಆದಂತಹ ಗಾಢವಾದ ಸಾವಿನ ಅನುಭವ ಮತ್ತು ಅದನ್ನು ಜೀರ್ಣಿಸಿಕೊಂಡ ಪರಿಯನ್ನು ವಿವರಿಸುವಂತಹ, ವರ್ಣಿಸುವಂತಹ ಒಂದು ಸ್ವಗತ ಮನೋಲಾಗ್ ಅಂತ ಹೇಳ್ಬೋದು. ಇದೊಂದು ಅಂತರಂಗದ ನಾಟಕ, ಇದನ್ನು ಬಹಿರಂಗದ ವೇದಿಕೆ ಮೇಲೆ ತರುವುದು ಬಹಳ ಕಷ್ಟ. ಆದರೆ ಅನೇಕ ರಂಗಾಸಕ್ತರಿಗೆ ಇದನ್ನು ನಾಟಿ ರೂಪದಲ್ಲಿ ನೋಡಬೇಕು, ರಂಗಮಂಟಪದಲ್ಲಿ ನೋಡಬೇಕು ಅನ್ನುವಂಥ ಅಭಿಲಾಷೆ. ಅವರ ಅಪೇಕ್ಷೆ ಮೇರೆಗೆ ಅನೇಕ ವರ್ಷಗಳು ಯೋಚನೆ ಮಾಡಿ ಮಾಡಿ ಕೊನೆಗಿದು ಹೇಗಿರಬೇಕು ಅಂತ ನಿರ್ಣಯಿಸಿ ಈ ನಾಟಕವನ್ನು ನಾನು ರೂಪಿಸಿದ್ದೇನೆ. ಇದನ್ನು ವೇದಿಕೆಯ ಮೇಲೆ, ರಂಗಭೂಮಿಯಲ್ಲಿ ನೋಡೋದಕ್ಕೆ ನನಗೆ ತುಂಬ ಕುತೂಹಲ, ಆಸಕ್ತಿ ಇದೆ. ಹೀಗೆ ಬೇರೆ ರೂಪದಲ್ಲಿದ್ದಂಥವು ಹೊಸ ರೂಪವನ್ನು, ಹೊಸ ಮೈಯನ್ನು ಪಡೆದಂಥ ಎರಡು ನಾಟಕಗಳು ಪೌರುಷ ಮತ್ತು ಉತ್ತರಾಯಣ. ಹಾಗಾಗಿ ಅವುಗಳ ಜೋಡಿ ಸಾರ್ಥಕ, ಅರ್ಥಪೂರ್ಣ ಅಂಥ ಎರಡು ನಾಟಕಗಳನ್ನು ಪ್ರಕಟಿಸ್ತಿರುವಂಥ ಪರಶೋಕ್ನವರ ಪ್ರೀತಿಗೆ ನಾನು ತುಂಬ ಆಭಾರಿ.